ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೃಷ್ಣಾಪುರ ಎಂಬ ಪುಟ್ಟ ಗ್ರಾಮದ ಶ್ರೀಮತಿ ನರಸಮ್ಮ ಸಾಮಾಜಿಕ ವಿವಂಚನೆಗೆ ಒಳಗಾದ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬಂದವರು. 22ನೆಯ ವಯಸ್ಸಿನಿಂದಲೇ ಹೆರಿಗೆ ಮಾಡಿಸುವ ಕಾಯಕದಲ್ಲಿ ತೊಡಗಿಕೊಂಡ ಇವರು ಸಾವಿರಾರು ಮಕ್ಕಳು ಈ ಭೂಮಿಯ ಬೆಳಕು ಕಾಣುವಂತೆ ಮಾಡಿದ್ದಾರೆ. ತಮ್ಮ ಅಜ್ಜಿ ಮರಿಗಮ್ಮರವರಿಂದ ಪ್ರಸೂತಿ ವಿದ್ಯೆಯನ್ನು ಪಾರಂಪರಿಕವಾಗಿ ಪಡೆದುಕೊಂಡು ಬಂದ ನರಸಮ್ಮ ಆಧುನಿಕ ವೈದ್ಯ ವಿಜ್ಞಾನಕ್ಕೆ ಸವಾಲಾಗಬಲ್ಲ, ಜನನಪೂರ್ವದ ಅನೇಕ ಸಂಕಷ್ಟಗಳನ್ನು ಬಗೆಹರಿಸಬಲ್ಲ ವಿಶಿಷ್ಟ ನೈಪುಣ್ಯತೆಯನ್ನು ಸಿದ್ಧಿಸಿಕೊಂಡಿದ್ದಾರೆ. ಪ್ರಸೂತಿ ತಜ್ಞೆಯಾಗಿಯಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶದ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಸೂಕ್ತ ತಿಳುವಳಿಕೆ ಕೊಡುವ ಪಾರಂಪರಿಕ ಔಷಧೋಪಚಾರಗಳನ್ನು ಒದಗಿಸುವ ನರಸಮ್ಮರವರು ಅಲೆಮಾರಿ ಬುಡುಬುಡಿಕೆ ಜನಾಂಗದವರಿಂದ ಹಿಡಿದು ಸಮಾಜದ ಎಲ್ಲ ಸಮುದಾಯಗಳ ಗರ್ಭಿಣಿ ಹೆಣ್ಣು ಮಕ್ಕಳ ಹೆರಿಗೆ ಮಾಡಿಸಿ ನಿಜ ಅರ್ಥದಲ್ಲಿ ಸಾವಿರ ಮಕ್ಕಳ ತಾಯಿ ಎಂಬ ವಿಶೇಷಣಕ್ಕೆ ಅರ್ಹರಾಗಿದ್ದಾರೆ. ಸಾವಿನ ಕದ ತಟ್ಟಿ ಮರಳಿ ಬರುವ ಸಾಹಸವನ್ನು ಮಾಡುವ ಪ್ರತಿ ಗರ್ಭಿಣಿ ಹೆಣ್ಣಿನ ಜೊತೆಗೆ ಸಹವರ್ತಿಯಾಗಿ ಸಾಗುತ್ತಾ ತನ್ನ ಧೈರ್ಯ ತುಂಬುವ ಮಾತು ಮತ್ತು ಆರೈಕೆಗಳಿಂದ ಪ್ರತಿ ಹೆರಿಗೆಯಲ್ಲೂ ತಾಯಿಗೆ ಮರುಹುಟ್ಟನ್ನು ಮತ್ತು ಮಗುವಿಗೆ ಹೊಸ ಹುಟ್ಟನ್ನು ಕೊಟ್ಟವರು ನರಸಮ್ಮ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಂಬಲದಿಂದ ವೈದ್ಯಕೀಯ ತಿಳುವಳಿಕೆ ಎಂದು ಪ್ರಬಲವಾಗಿದ್ದರೂ ಅದರ ಸಾರ್ವತ್ರಿಕ ಉಪಯೋಗ ಬಹಳ ಮುಖ್ಯವಾಗಿ ಭಾರತದ ಗ್ರಾಮೀಣ ಪ್ರದೇಶಗಳಿಗೆ ಇನ್ನೂ ತಲುಪಿಲ್ಲ. ಕರ್ನಾಟಕದಲ್ಲೂ ಗರ್ಭಿಣಿ ಬಾಣಂತಿ ಮತ್ತು ಶಿಶು ಮರಣ ಗಣನೀಯ ಪ್ರಮಾಣದಲ್ಲಿರುವ ಸಂದರ್ಭದಲ್ಲಿ ಗ್ರಾಮೀಣ ಸೂಲಗಿತ್ತಿಯ ಕೆಲಸವನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತಿರುವ ನರಸಮ್ಮ ತನ್ನ ಸೇವೆ ಸಮಾಜದ ಎಲ್ಲರನ್ನೂ ತಲುಪಬೇಕು ಎಂಬ ಉದ್ದೇಶದಿಂದಲೇ ಸರ್ಕಾರಿ ನರ್ಸ್ ವೃತ್ತಿ ತಮ್ಮನ್ನು ಹುಡುಕಿಕೊಂಡು ಬಂದಿದ್ದರೂ ಅದನ್ನು ನಯವಾಗಿ ನಿರಾಕರಿಸಿದ ನಿಜವಾದ ಅರ್ಥದ ಅಮ್ಮ. ತಮ್ಮ 93ನೇ ವಯಸ್ಸಿನಲ್ಲೂ ಸೂಲಗಿತ್ತಿಯ ಕೆಲಸವನ್ನು ನಿರ್ವಹಿಸುತ್ತಿರುವ ನರಸಮ್ಮರವರನ್ನು ಭಾರತ ಸರ್ಕಾರದ ವಯೋಶ್ರೇಷ್ಠ ಸನ್ಮಾನ್ ರಾಷ್ಟ್ರ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಡಿ ದೇವರಾಜರಸು ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಇಂದಿರಾಗಾಂಧಿ ಪ್ರಶಸ್ತಿ ಮೊದಲಾದ ಅನೇಕ ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿರುವುದರಿಂದ ಆ ಪ್ರಶಸ್ತಿಗಳಿಗೆ ಘನತೆ ಪ್ರಾಪ್ತವಾಗಿದೆ. ನರಸಮ್ಮರವರ ಈ ಸಾಧನೆಯನ್ನು ಮಾನ್ಯ ಮಾಡಿ ತುಮಕೂರು ವಿಶ್ವವಿದ್ಯಾನಿಲಯವು ತನ್ನ 7ನೆಯ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸುತ್ತಿದೆ. ಸಕಲ ಜೀವರಿಗೆ ಲೇಸು ಬಯಸಿದ ಶ್ರೀಮತಿ ನರಸಮ್ಮರವರಿಗೆ ಅಭಿನಂದನೆಗಳು, ಗೌರವಾದರಗಳು. I request His Excellency the Chancellor, Honorable Pro-Chancellor and the Vice-Chancellor to confer honoris causa on Srimati Narasamma, Amma Narasamma. I invite Dr. N.S. Gundur to read out the citation for Sri H.G. Govindegowda.